ಮಂಡ್ಯದ ನಾಗಮಂಗಲದಲ್ಲಿ ಆದಂತಹ ಗಣೇಶ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇರಳ ಫೈನಲ್ ಲಿಂಕ್ನ ಬೇಗ್ ಟ್ವಿಸ್ಟ್ ಸಿಕ್ಕಿದೆ ಹಿಂಸಾಚಾರದಲ್ಲಿ ನೂರ ಐವತ್ತು ಜನರ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಐವತ್ತೈದು ಜನರ ಬಂಧನವಾಗಿದೆ ಈ ಪೈಕಿ ಕೇರಳದ ಮಲಪುರಂನ ಯೂಸಫ್ ನಾಸಿರ್ ಕೂಡ ಇದ್ದಾರೆ ನಲವತ್ನಾಲ್ಕನೇ ಆರೋಪಿ ಯೂಸಫ್ ಪ್ರಾವಿಷನ್ ಸ್ಟೋರ್ ಒಂದರಲ್ಲಿ ಅರವತ್ತೊಂದನೇ ಆರೋಪಿ ನಾಸಿರ್ ಬೇಕರಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದವರಾಗಿದ್ದಾರೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದು ಇಬ್ಬರ ಕಾಲ್ ಡೀಟೇಲ್ಸ್ ಬೆನ್ನು ಬಿದ್ದಿದ್ದಾರೆ ಈ ಬೆನ್ನಲ್ಲೇ ವಿಶ್ವ ಪರಿಷತ್ ಹೊಸ ಬಾಂಬ್ ಸಿಡಿಸಿದ್ದು ನಿಷೇಧಿತ ಪಿಎಫ್ಐ ಸಂಘಟನೆಯಲ್ಲಿ ಯೂಸಫ್ ಮತ್ತು ನಾಸಿರ್ ಇದ್ರು ನಾಗಮಂಗಲ ಗಲಭೆ ಪೂರ್ವ ನಿಯೋಜಿತ ಕೃತ್ಯವಾಗಿದ್ದು ಪಿಎಫ್ಐ ಪ್ರಮುಖ ಪಾತ್ರ ವಹಿಸಿದೆ ಅಂತ ಆರೋಪಿಸಿದೆ ಅಲ್ಲದೆ ಪ್ರಕರಣವನ್ನು ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಅಂತ ವಿಎಚ್ಪಿ ಆಗ್ರಹಿಸಿದೆ ಮಂಡ್ಯ ಉಸ್ತುವಾರಿ ಸಚಿವರೂ ಆಗಿರುವ ಚಲುವರಾಯಸ್ವಾಮಿ ಮಾತನಾಡಿ ಗಲಭೆ ವೇಳೆ ಕೇರಳದವರು ಬಂದಿಲ್ಲ ಆದರೆ ಇಬ್ಬರು ಕೇರಳ ಮೂಲದವರು ನಾಗಮಂಗಲದಲ್ಲಿ ಕೆಲಸ ಮಾಡುತ್ತಿದ್ದರು ಇವರು ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಗಲಭೆಯ ಸಂಪೂರ್ಣ ತನಿಖೆ ಆಗದೆ ಪಿಎಫ್ಐ ಕೈವಾಡ ಇದೆ ಅಂತ ಹೇಳಕ್ಕಾಗಲ್ಲ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಸಮಗ್ರ ಮಾಹಿತಿಯನ್ನ ನೀಡಲು ಸೂಚಿಸಿದ್ದೀವಿ ಇದಾದ ಬಳಿಕ ಯಾರಿಂದ ತನಿಖೆ ಮಾಡಿಸಬೇಕು ಅನ್ನೋ ನಿರ್ಧಾರ ಮಾಡ್ತೀವಿ ನಾಳೆ ಮುಸ್ಲಿಮರ ಹಬ್ಬ ಇದೆ ಮಂಗಳವಾರದಿಂದ ಮತ್ತೆ ಗಣಪತಿ ವಿಸರ್ಜನೆ ಆಗುತ್ತೆ ಅಂತ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ಈ ಮಧ್ಯೆ ಗಲಭೆ ವೇಳೆ ಅಂಗಡಿಗಳಿಗೆ ಬೆಂಕಿ ಹಾಕುವ ಮುನ್ನ ಹಾರಿಯನ್ನ ತಂದು ಸಿಸಿಟಿವಿಯನ್ನ ಹೊಡೆದಿರೋದು ಬೆಳಕಿಗೆ ಬಂದಿದೆ ಕೇರಳದವರು ಬಂದು ಹೋಗವ್ರೆ ಅಂತಲ್ಲ ಅಲ್ಲಿ ಬೇಕರಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಆ ಸಂದರ್ಭದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅರೆಸ್ಟ್ ಆಗಿದೆ ಸಂಪೂರ್ಣವಾಗಿ ರಿಪೋರ್ಟ್ ತರ್ಚ್ಕೊಳ್ಳೋಣ ನೋಡೋಣ ತನಿಖೆ ಆಗದಲ್ಲೇ ನಾವು ಅಥವಾ ಇಲ್ಲ ಅದ್ರ ರಿಪೋರ್ಟ್ ಇಲ್ದಲೆ ಊಹಾಪೋಹಗಳನ್ನ ಮಾತನಾಡ್ತಕ್ಕಂಥದ್ದು ಬೇಡ ಅದನ್ನ ಕಂಡಿಡಿತೀವಿ ಅದ್ರ ಮೇಲೆ ಕ್ರಮನೂ ಆಗುತ್ತೆ ಫಸ್ಟ್ ಈಗ ತಣ್ಣಗಾಗಿದೆ ಆಗ್ಲಿ ಎಲ್ಲರೂ ಸಹ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಗಣಪತಿನ ವಿಸರ್ಜನೆ ಮಾಡ್ತಾರೆ ನಾಳೆ ಮುಸ್ಲಿಂ ಹಬ್ಬನೂ ಮಾಡ್ತಾರೆ ನಾಡದ್ರಿಂದ ಉಳಿದ ಗಣಪತಿ ಬಿಡ್ತಾರೆ ಸೊ ಇಲ್ಲಿ ಪಿ ಎಫ್ ಐನ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು ವಿ ಎಚ್ ಪಿ ಸೊ ಈಗ ಸಾಮಾನ್ಯವಾಗಿ ಒಂದು ಉದಾಹರಣೆಗೆ ತಗೊಳ್ಳೋಣ ಎಲ್ಲೋ ಒಂದು ಹುಸಿ ಬಾಂಬ್ ಕರೆ ಬಂತು ಅದು ಹುಸಿ ಬಾಂಬ್ ಅಂತ ನಾವು ಅರ್ಲಿಯರ್ ಅಸ್ಯೂಮ್ ಮಾಡಲ್ಲ ಫಸ್ಟ್ ಹೋಗ್ತಾರೆ ಪರಿಶೀಲನೆ ನಡೆಸ್ತಾರೆ ಆ ನಂತರನೇ ಗೊತ್ತಾಗದು ಅದು ಹುಸಿ ಬಾಂಬ್ ಹೌದಾ ಅಲ್ವಾ ಇನ್ ಕೇಸ್ ಅದು ನಿಜವಾಗಿದ್ರೆ ಅದನ್ನ ಡೆಸ್ಟ್ರಾಯ್ ಮಾಡೋ ಕೆಲಸವನ್ನ ಮಾಡ್ತಾರೆ ಅದೇ ರೀತಿಯಲ್ಲಿ ಇದು ಕೂಡ ಪಿ ವಿ ಎಚ್ ಪಿ ಆರೋಪಿಸ್ತಿರೋ ಹಾಗೆ ಪಿ ಎಫ್ ಐ ಹೌದೋ ಅಲ್ವೋ ಇದು ನಿಜವೋ ಅಥವಾ ಸುಳ್ಳು ಆದರೆ ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸಬೇಕು ತನಿಖೆಯನ್ನು ನಡೆಸೋ ಮೂಲಕವಾಗಿ ನಿಷೇಧಿತ ಪಿ ಎಫ್ ಐ ಸಂಘಟನೆಯಲ್ಲಿ ಇವರು ಭಾಗಿಯಾಗಿದ್ರ ಹಿಂದೆ ಯಾವ್ದಾದ್ರು ಕೃತ್ಯಗಳಲ್ಲಿ ಇವರು ತೊಡಗಿಕೊಂಡಿದ್ರ ಇತ್ಯಾದಿ ವಿಚಾರಗಳು ಬೆಳಕಿಗೆ ಬರಬೇಕು ಈಗ ವಿ ಎಚ್ ಪಿ ಆರೋಪ ಮಾಡ್ತಿದೆ ಅಂದರೆ ಅದಕ್ಕೆ ಪೂರಕವಾದಂತಹ ಒಂದಷ್ಟು ದಾಖಲೆಗಳನ್ನು ಕೂಡ ತನಿಖಾಧಿಕಾರಿಗಳು ಪಡ್ಕೊಳ್ಬಹುದು ನಿಮಗೆ ಆ ರೀತಿ ಅನುಮಾನ ಬಂದಿದೆ ಅಂದ್ರೆ ನಿಮ್ಮ ಹತ್ರ ಪೂರಕ ದಾಖಲೆಗಳೇ ಹಿಂದೆ ಕೊಡಿ ಅಂತ ಇಫ್ ಇನ್ ಕೇಸ್ ಅವ್ರ ಹತ್ರ ಇತ್ತು ಅನ್ನೋದಾದ್ರೆ ಅವರು ಕೂಡ ಅದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಈಗ ಆ ಕೆಜೆಹಳ್ಳಿ ಹಳ್ಳಿ ಪ್ರಕರಣ ಆದಂತಹ ಸಂದರ್ಭದಲ್ಲೂ ಕೂಡ ಪಿ ಎಫ್ ಐ ಆರೋಪ ಕೇಳ ಬಂದಿತ್ತು ಇನ್ನು ಮಂಗಳೂರು ಬಾಂಬ್ ಬ್ಲಾಸ್ಟ್ ಕೇಸ್ ಆದಾಗಲೂ ಕೂಡ ಪಿ ಎಫ್ ಐನ ಆರೋಪ ಕೇಳಿಬಂದಿತ್ತು ಬಂದಿತ್ತು ಈಗಲೂ ಕೂಡ ಆರೋಪ ಬರ್ತಾ ಇದೆ ಹಾಗಂದ್ರೆ ಮಾತ್ರಕ್ಕೆ ಅವ್ರನ್ನೇನು ಪ್ರೊಟೆಕ್ಟ್ ಮಾಡ್ಬೇಕಿಲ್ವಲ್ಲ ಅವ್ರು ಯಾರ ಮನೆ ಮಕ್ಕಳು ಅಲ್ವಲ್ಲ ಸೊ ಅಂದ್ರೆ ನಿಮ್ಮ ಸಂಬಂಧಿಗಳಲ್ವಲ್ಲ ಹಾಗಾಗಿ ತನಿಖೆ ಆಗ್ತಾ ಇದೆ ಈ ಆಂಗಲ್ನಲ್ಲೂ ತನಿಖೆ ಆಗ್ಲಿ ಪೊಲೀಸರು ಆ ಜಾಡನ್ನು ಬೆನ್ನತ್ತದಾಗ ಬಹುಶಃ ಇದು ಪೂರ್ವ ನಿಯೋಜಿತ ಕೃತ್ಯವ ಇಲ್ವಾ ಅನ್ನೋದು ಸ್ಪಷ್ಟವಾಗುತ್ತೆ ಅದರಲ್ಲಿ ವಿ ಪಿ ಎಫ್ ಐ ಭಾಗಿಯಾಗಿತ್ತಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ ಇನ್ನು ನಾಗಮಂಗಲ ಗಲಭೆಯ ಸತ್ಯಶೋಧಕ್ಕಾಗಿ ನಾಳೆ ಬಿಜೆಪಿ ನಿಯೋಗ ನಾಗಮಂಗಲಕ್ಕೆ ಭೇಟಿಯನ್ನ ಕೊಡಲಿದೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಶಾಸಕರಾದ ಬೈರತಿ ಬಸವರಾಜ್ ಕೆಸಿ ನಾರಾಯಣಗೌಡ ಹಾಗೂ ಬಿಜೆಪಿ ಮುಖಂಡರಾದ ಭಾಸ್ಕರ್ ರಾವ್ ಲಕ್ಷ್ಮಿ ಅಶ್ವಿನ ಗೌಡ ತಂಡ ನಾಳೆ ಬೆಳಗ್ಗೆ ಹತ್ತು ಗಂಟೆ ಹಿತಕರ ಘಟನೆ ಏನಾಯ್ತಲ್ಲ ಸ್ಥಳಕ್ಕೆ ಹೋಗ್ತಾರೆ ಪರಿಶೀಲನೆ ನಡೆಸುತ್ತಾರೆ ಈ ಬಗ್ಗೆ ಅಶ್ವಿ ಅಶ್ವಥ್ ನಾರಾಯಣ್ ಮಾತನಾಡಿ ರಾಜ್ಯ ಸರ್ಕಾರದ ತನಿಖೆಯಲ್ಲಿ ನಂಬಿಕೆ ಇಲ್ಲ ಪಿಎಫ್ಐ ಭಾಗಿಯಾಗಿರೋದು ಇಲ್ಲಿ ಮೇಲ್ನೋಟ ಕಾಣಿಸ್ತಾ ಇದೆ ಎನ್ಐಎಗೆ ವಹಿಸಬೇಕು ಅಂತ ಕೇಳ್ತಾ ಇದ್ದಾರೆ ನಾವು ಜನರಿಂದ ಮಾಹಿತಿ ಪಡಿತೀವಿ ಅಂದರು ಶಾಸಕ ಯತ್ನಾಳ್ ಮಾತನಾಡಿ ಪಿಎಫ್ಐ ಎಲ್ಲವೂ ಕಾಂಗ್ರೆಸ್ ಬೆಂಬಲಿತ ಸಂಘಟನೆಗಳೇ ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಮಾಡೋದು ಬಿಟ್ಟರೆ ಏನೂ ಮಾಡಲ್ಲ ಕಾಂಗ್ರೆಸ್ ಅಂದರೆ ಮುಸ್ಲಿಮರ ಪಾರ್ಟಿ ಅಂತ ಕಿಡಿಕಾರಿದ್ರು ಈ ಮಧ್ಯೆ ಮದ್ದೂರಿನ ಸೋಂಪುರದಲ್ಲಿ ವಿಸರ್ಜನೆಗೂ ಮುನ್ನವೇ ಗಣೇಶ ಮೂರ್ತಿಯನ್ನೇ ಕದ್ಬಿಟ್ಟಿದ್ದಾರೆ ಹಿಂದೂ ಇಂದು ವಿಸರ್ಜನೆಯಿಂದ ವಿಜೃಂಭಣೆಯಿಂದ ಗಣೇಶ ವಿಸರ್ಜನೆ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿವಲಿಂಗದ ಕೆಳಗೆ ಪ್ರತಿಷ್ಠಾಪಿಸಿದ ಗಣೇಶನಿಗೆ ಕಿಡಿಗೇಡಿಗಳು ಕನ್ನವನ್ನು ಹಾಕಿದ್ದಾರೆ ಇಂದು ಬೆಳಗ್ಗೆ ಗ್ರಾಮಸ್ಥರು ಬಂದು ನೋಡಿದ್ರೆ ಶಾಕ್ ಆಗಿತ್ತು ಮೂರ್ತಿ ಕಳ್ಳತನ ಮಾಡಿರುವ ಕಿಡಿಗೇಡಿಗಳಿಗೆ ಹಿಡಿಶಾಪ ಹಾಕಿದ್ದಾರೆ ಅಂದಹಾಗೆ ಗಣೇಶ ಪ್ರತಿಷ್ಠಾಪನೆಯ ಅಕ್ಕಪಕ್ಕ ಮನೆಗಳ ನಲ್ಲೆಗಳನ್ನು ಕೂಡ ಮುರಿದು ಹಾಕಿರುವಂತಹ ಕಿರಾತಕರು ಆ ಕೃತ್ಯವನ್ನು ಕೂಡ ಎಸಗಿದ್ದಾರೆ ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ ನಮ್ಗೆ ಯಾವುದೇ ನ್ಯಾಯ ಸಿಗುತ್ತೆ ಅನ್ನುವಂತ ವಿಶ್ವಾಸ ಇಲ್ಲ ಹಾಗಾಗಿ ಎನ್ಐಗೆ ಈ ಸಂಪೂರ್ಣ ತನಿಖೆಯನ್ನ ವಹಿಸಬೇಕಾಗುತ್ತೆ ಯಾವ ಸತ್ಯವನ್ನ ಶೋಧನೆ ಮಾಡಬೇಕಾಗಿದೆಯೋ ಈ ಸ್ಪಷ್ಟತೆಯನ್ನು ಪಡೆದು ಒಂದು ಒಳ್ಳೆ ವರದಿಯನ್ನ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಲ್ಲಿರುವಂತಹ ಸ್ಥಳೀಯ ಜನರನ್ನು ಮಾತಾಡಿಸಿ ಮಾಹಿತಿ ಪಡೆಯುವಂಥದ್ದು ಎಷ್ಟೇ ಸಮಯ ಆದರೂ ನನ್ನ ಸಮಿತಿಯ ಸದಸ್ಯರು ಮಾಡ್ತಾರೆ ಅವ್ರ ಜೊತೆ ನಾನು ಸಹಕಾರ ಕೊಡ್ತೀನಿ ಈಗ ಈ ಎಲ್ಲಾ ಸಂಘಟನೆಗಳು ಏನಾದವು ಇದು ಕಾಂಗ್ರೆಸ್ನ ಸಂಘಟನೆಗಳೇ ಕಾಂಗ್ರೆಸ್ ಮುಸ್ಲಿಮರ ದೃಷ್ಟಿಕೊಂಡ್ ಬಿಟ್ಟರೆ ಏನೂ ಮಾಡೋದಲ್ಲ ಅವರು ಈ ಸತ್ಯಶೋಧನೆಯಿಂದ ಶೋಧನೆಯಿಂದ ತನಿಖೆಗೇನು ಅನುಕೂಲ ಅಲ್ಲ ಬಟ್ ಒಂದು ಜನರಲ್ಲಿ ಭಾವನೆ ಮೂಡಿಸೋದಕ್ಕೆ ಅದು ರಾಜಕೀಯವಾಗಿ ಅವ್ರಿಗೆ ಅನುಕೂಲ ಆಗಬಹುದು ಇನ್ನು ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಜೊತೆಗೆ ಜಾತಿ ನಿಂದನೆ ಆರೋಪದಲ್ಲಿ ಆರ್ ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎರಡು ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ ಬೆಂಗಳೂರಿನ ಅಶೋಕನಗರ ನಗರ ಠಾಣೆ ಪೊಲೀಸರು ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಜಡ್ಜ್ ನಿವಾಸದಲ್ಲಿ ಹಾಜರುಪಡಿಸಿದರು ಈ ವೇಳೆ ನನಗೆ ಹೃದಯ ಹರ್ನಿಯ ಸಮಸ್ಯೆ ಇದೆ ವಿಚಾರಣೆಗೆ ಕರೆದಿದ್ರೆ ನನ್ನ ಮನೆ ಪಕ್ಕವೇ ಇರುವ ಠಾಣೆಗೆ ನಾನೇ ಹೋಗ್ತಾ ಇದ್ದೆ ತಿರುಪತಿಗೆ ಹೊರಟಿದ್ದ ನನ್ನನ್ನು ಬಂಧಿಸಿದ್ದಾರೆ ಅಂತ ಜಡ್ಜ್ ಮುಂದೆ ಮುನಿರತ್ನ ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ ನಂತರ ಮುನಿರತ್ನಗೆ ಪ್ರತಿನಿತ್ಯ ಮೆಡಿಕಲ್ ಚೆಕ್ಅಪ್ ಲು ಪೊಲೀಸರಿಗೆ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ ಇನ್ನು ದೂರುದಾರ ಚೆಲುವರಾಜ್ ಆಡಿಯೋ ವಿಡಿಯೋವನ್ನು ಎಫ್ಎಸ್ಎಲ್ಗೆ ರವಾನಿಸಿ ಧ್ವನಿಯ ಅಸಲಿಯತ್ತು ಪರೀಕ್ಷೆಗೆ ಪೊಲೀಸರು ಮುಂದಾಗಿದ್ದಾರೆ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದು ಧ್ವನಿ ಪರೀಕ್ಷೆ ನಡೆಯಲಿದೆ ಕಂಪ್ಲೇಂಟ್ ಬಂದಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಇದರಲ್ಲಿ ದ್ವೇಷದ ರಾಜಕಾರಣ ಎಲ್ಲಿಂದ ಬಂತು ಅಂತ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ಅಶ್ವತ್ ನಾರಾಯಣ್ ಮಾತನಾಡಿ ಮುನಿರತ್ನ ಕೇಸ್ ಹಿಂದೆ ಕೆ ಶಿವಕುಮಾರ್ ಇದ್ದಾರೆ ಕೋರ್ಟ್ ವರ್ಕಿಂಗ್ ಡೇಸ್ ಬಿಟ್ಟು ಶನಿವಾರ ಯಾಕೆ ಬಂಧಿಸಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಾಜಕೀಯ ಚಾಟ ಮುಂದುವರೆದಿದೆ ಕಾನೂನ್ ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ ಈಗ ತನಿಖೆ ಪ್ರಾರಂಭ ಆಗಿದೆ ಎರಡು ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸ್ನವರು ಎಫ್ ಎಸ್ ಎಲ್ಗೆ ಅವರ ವಾಯ್ಸ್ ಅವ್ರದ್ದೇನೋ ಅಲ್ವೋ ಅದೆಲ್ಲ ನೋಡ್ಬೇಕಲ್ಲ ಅದೆಲ್ಲ ನೋಡ್ತಾರೆ ಆ ನಂತರ ಏನಾಗುತ್ತೆ ನೋಡೋಣ ಅದರಲ್ಲಿ ದ್ವೇಷ ಏನ್ ಬಂದಿದೆ ಅದರಲ್ಲಿ ಅವರೇ ಅವ್ರ ಜೊತೆಯಲ್ಲಿದ್ದವರೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಘೋರ ಅಪರಾಧ ಅದರಲ್ಲೂ ಒಬ್ಬ ಶಾಸಕನಾಗಿ ಈ ಪ್ರಜಾಪ್ರಭುತ್ವ ನಾಡಿನೊಳಗ ಇಂಥ ಶಾಸಕನನ್ನ ಶಾಸಕ ಸ್ಥಾನದಿಂದ ಅಮಾನತ್ ಮಾಡ್ತೀವಿ ಅಂತ ಹೇಳಿ ಬಿಜೆಪಿಯವರು ಹೇಳಬೇಕಾಗಿತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಇದನ್ನು ಡಿಫೆಂಡ್ ಮಾಡುವುದಕ್ಕೆ ನೈತಿಕ ಶಕ್ತಿ ಇಲ್ಲ ಜನ ಆಕ್ರೋಶ ಹೊಂದಿದ್ದಾರೆ ನ್ಯಾಯ ಪಡೀಲಿಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಗುಪ್ತವಾಗಿ ಷಡ್ಯಂತ್ರ ಮಾಡಿಕೊಂಡು ಏಕಾಏಕಿ ಅರೆಸ್ಟ್ ಮಾಡಿಕೊಂಡಿರೋದು ನ್ಯಾಯಾಲಯಕ್ಕೆ ಅವಕಾಶವನ್ನು ಮಾಡಿಕೊಡದೆ ಶನಿವಾರನೇ ಬೇಕಾ ನಿಮಗೆ ದಿನನೇ ಬೇಕಾ ಇನ್ ಯಾರು ಇರ್ತಾರೆ ಸಾಧ್ಯ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವನ್ಗೆ ಅರೆಸ್ಟ್ ಮಾಡಕ್ಕೆ ಮೂರ್ ದಿನ ತಗೊಂಡ್ರಿ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ಲಿ ಅಂತ ಹೇಳಿದ್ರಿ ಸಾರ್ವಜನಿಕ ಒತ್ತಡ ನಿರ್ಮಾಣ ಆದ್ಮೇಲೆ ಅವನನ್ನು ಅರೆಸ್ಟ್ ಮಾಡಿದ್ರಿ ಮುನಿರತ್ನಂ ಅವ್ರು ಹೇಳಿದರೆ ಇದು ನನ್ನ ವಾಯ್ಸಲ್ಲ ನಕಲು ಮಾಡಿದ್ದಾರೆ ಅನ್ನುವಂತ ಮಾತು ಹೇಳಿದ್ದಾರೆ ಇದರಲ್ಲಿ ಮುನಿರತ್ನಂ ಅವರದೇ ವಾಯ್ಸು ಅಂತ ಏನಾದ್ರು ಎಫ್ ಎಸ್ ಎಲ್ಗೆ ಗೆನ ಕಳಿಸಿದ್ರಾ ರಿಪೋರ್ಟ್ ಬಂದಿದ್ಯಾ ಬರೋಕ್ ಮುಂಚೆ ನೀವು ಅರೆಸ್ಟ್ ಮಾಡಿರೋದು ರಿವೆಂಜ್ ಪಾಲಿಟಿಕ್ಸ್ ನ ತೋರಿಸುತ್ತೆ ಸಿಎಂ ಸಿದ್ದರಾಮಯ್ಯ ದಲಿತನ ಮನೆಯನ್ನ ಕಬಳಿಸಿ ನಿವೇಶನವನ್ನು ಕಟ್ಕೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದರು ಇದಕ್ಕೆ ಸಚಿವ ಭೈರತಿ ಸುರೇಶ್ ಟಾಂಗ್ ಕೊಟ್ಟರು ಕೋಲಾರದಲ್ಲಿ ಮಾತನಾಡಿ ಸಿದ್ದರಾಮಯ್ಯನವರ ಆಸ್ತಿ ಮತ್ತು ಕುಮಾರಸ್ವಾಮಿ ಆಸ್ತಿ ತುಲನೆ ಮಾಡಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಸಾವಿರದ ತೊಂಬತ್ತೆಂಟರಲ್ಲಿ ಕುಮಾರಸ್ವಾಮಿ ರಾಜಕೀಯಕ್ಕೆ ಬಂದಿರೋದು ಹೆಚ್ಡಿಕೆ ಆಸ್ತಿ ಬದಲಾಯಿಸಿಕೊಳ್ತಾರಾ ಅಂತ ಭೈರತಿ ಸುರೇಶ್ ಸವಾಲ್ ಹಾಕಿದ್ದಾರೆ ಮತ್ತೊಂದು ಕಡೆ ಒಂದೇ ದಿನದಲ್ಲಿ ಮೂಡಾದಿಂದ ಎಂಟು ನಿವೇಶನ ಖಾತೆ ಮಾಡಿಸಿದ ಸಂಬಂಧ ಮೂಡ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ಕೊಟ್ಟರು ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಯಾವುದೇ ಸರ್ಕಾರಿ ಭೂಮಿಯಲ್ಲಿ ಲೇಔಟ್ ರಚನೆ ಮಾಡಿಲ್ಲ ಯಾವುದೇ ಅಕ್ರಮದಿಂದ ನಡೆದಿಲ್ಲ ಮೂರ್ ಐನೂರು ಜನರು ಸಂಘದ ಸದಸ್ಯರಾಗಿದ್ದಾರೆ ಇದುವರೆಗೂ ಎರಡ್ ಸಾವಿರದ ಐನೂರು ನಿವೇಶನ ಹಂಚಿಕೆ ಮಾಡಲಾಗಿದೆ ಕೃಷಿ ಭೂಮಿಯನ್ನ ಮಾಲೀಕರಿಂದ ನೇರವಾಗಿ ಮಾರುಕಟ್ಟೆ ದರದಲ್ಲಿ ಖರೀದಿ ಮಾಡಲಾಗಿದೆ ಒಂದೇ ದಿನದಲ್ಲಿ ನಿವೇಶನಗಳಿಗೆ ಖಾತೆ ಆಗಿಲ್ಲ ಒಂಬತ್ತು ದಿನಗಳ ಅಂತರದಲ್ಲಿ ಖಾತೆ ಆಗಿದೆ ಈ ಬಗ್ಗೆ ತಾಂತ್ರಿಕ ವರದಿಯಲ್ಲೇ ಸ್ಪಷ್ಟವಾಗಿ ತಿಳಿಸಲಾಗಿದೆ ಈ ಹಿಂದಿನ ಆಯುಕ್ತರು ಮಾಡಿರುವ ಆರೋಪ ನೂರಕ್ಕೆ ನೂರರಷ್ಟು ಸುಳ್ಳು ಅಂದಿನ ಆಯುಕ್ತರ ಅವಧಿಯಲ್ಲಿ ಸಾಕಷ್ಟು ತಪ್ಪುಗಳು ಆಗಿವೆ ಅಂತ ರಾಜೀವ್ ಕಿಡಿಕಾರಿದ್ದಾರೆ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅವರು ಈ ತರ ಎಲ್ಲ ಮಾಡಿ ಮಾಡ್ತಾರೆ ಅಂದ್ರೆ ಇನ್ನ ಎರಡುವೆ ನೋಡ್ಕೋಬೇಕಷ್ಟೇ ನಾನು ಇಬ್ಬರು ಆಸ್ತಿ ತುಲನೆ ಮಾಡ್ಲಿ ಯಾರು ಜಾಸ್ತಿ ಇದೆ ಅಂತ ಎಕ್ಸ್ಚೇಂಜ್ ಮಾಡ್ಕೊಬಿಡ್ಲಿ ಬೇಕಾದ್ರೆ ಮೈಸೂರು ತಾಲೂಕು ನಗರತಳ್ಳಿ ಮತ್ತು ಬಲ್ಲಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಒಟ್ಟು ಐವತ್ತೊಂದು ಎಕರೆ ಮೂವತ್ತೆಂಟು ಗುಂಟೆ ಇನ್ನೂರು ನಿವೇಶನಗಳು ಖಾತೆ ತೆರೆಯಲು ಅರ್ಜಿ ಸ್ವೀಕೃತಿ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಶುಲ್ಕ ಪಾವತಿಗಾಗಿ ಚಲನ್ ನೀಡಿದ ದಿನಾಂಕ ಇಪ್ಪತ್ತು ಒಂದು ಇಪ್ಪತ್ತೆರಡು ಶುಲ್ಕ ಪಾವತಿ ದಿನಾಂಕ ಇಪ್ಪತ್ನಾಲ್ಕು ಖಾತೆ ತೆರೆದಕ್ಕೆ ಒಟ್ಟು ತಗೊಂಡಿರೋ ದಿನಾಂಕಗಳು ಒಂಬತ್ತು ದಿನಗಳು ಈ ಆರೋಪ ಕೇಳಿಬಂದೆ ಒಂದು ವಾರದ ಮೇಲೆ ಆಯಿತು ಮಾಜಿ ಆಯುಕ್ತರು ಯಾಕೆ ಇಷ್ಟು ಲೇಟ್ ಆಗಿ ಇದಕ್ಕೆ ರಿಯಾಕ್ಟ್ ಮಾಡಬೇಕಾಗಿತ್ತು ಇನ್ ಕೇಸ್ ಆರೋಪ ಬಂದಿದ್ದ ದಿನನೇ ನಿಮಗೆ ನೀವು ಹೇಳೋ ಪ್ರಕಾರ ಒಂದೇ ದಿನದಲ್ಲಿ ನಿವೇಶನಗಳನ್ನ ಮಾಡಿಕೊಂಡಿಲ್ಲ ಅನ್ನೋದಾಗಿದ್ರೆ ಅದನ್ನು ಅವತ್ತೇ ಬಹಿರಂಗವಾಗಿ ಸ್ಪಷ್ಟೀಕರಣ ಕೊಡಬಹುದಿತ್ತು ಬಟ್ ಯಾಕೆ ಇಷ್ಟು ಲೇಟು ಇದು ಕೂಡ ಅನುಮಾನಕ್ಕೆ ಕಾರಣವಾಗುತ್ತೆ ಇನ್ನು ವಿಧಾನಸೌಧದಲ್ಲಿಂದು ನಡೆದ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಭದ್ರತಾ ಲೋಪ ಎದುರಾಯಿತು ಏಕಾಏಕಿಯಾಗಿ ಅನಾಮಿಕ ವ್ಯಕ್ತಿಯೊಬ್ಬ ಕೈಯಲ್ಲಿ ರೇಷ್ಮೆ ಶಾಲನ್ನು ಹಿಡ್ಕೊಂಡು ಜನರ ಗುಂಪಿಂದ ವೇದಿಕೆಗೆ ಜಿಗಿದು ಸಿಎಂ ಕಡೆ ಧಾವಿಸ್ತಾ ಈ ಅನಿರೀಕ್ಷಿತ ಘಟನೆಯಿಂದ ವೇದಿಕೆಯಲ್ಲಿದ್ದ ಸಿಎಂ ಸಚಿವರು ಒಂದು ಕ್ಷಣ ಗಾಬರಿಯಿಂದ ಆತಂಕಗೊಂಡರು ಸ್ಥಳದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು ಏನಾಗ್ತಿದೆ ಅಂತ ತಿಳಿಯುವಷ್ಟರಲ್ಲಿ ಭದ್ರತಾ ಸಿಬ್ಬಂದಿ ವೇದಿಕೆಗೆ ಜಿಗಿದಿದ್ದ ಆ ವ್ಯಕ್ತಿಯನ್ನ ತಡೆದು ವಶಕ್ಕೆ ಪಡ್ಕೊಂಡ್ರು ಆ ವ್ಯಕ್ತಿ ಸಿಎಂ ರತ್ತ ಎಸೆದ ಶಾಲು ಸಚಿವ ಜಾರ್ಜ್ ಬಳಿ ಬಿತ್ತು ಆ ವ್ಯಕ್ತಿಯನ್ನು ವಿಧಾನಸೌಧ ಠಾಣೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು ಆತ ಬೆಂಗಳೂರಿನ ಬನ್ಶಂಕರಿಯಲ್ಲಿರುವಂತಹ ವ್ಯಕ್ತಿ ಮಹದೇವ್ ನಾಯಕ್ ಅಂತ ಗೊತ್ತಾಗಿದೆ ಉತ್ತರ ಕರ್ನಾಟಕ ಮೂಲದ ಮಹದೇವ್ ನಾಯಕ್ ಖಾಸಗಿ ಶೋರೂಂನಲ್ಲಿ ಸೇಲ್ಸ್ ಮ್ಯಾನೇಜರ್ ಸಿದ್ದರಾಮಯ್ಯ ಕಟ್ಟಾಭಿಮಾನಿ ಕಳೆದೊಂದು ವಾರದ ಹಿಂದೆ ಸಿಎಂಗೆ ಶಾಲ್ ಹಾಕಬೇಕು ಅಂತ ಹೋಗಿದ್ದ ಆದರೆ ಆಗಿರಲಿಲ್ಲ ಹೀಗಾಗಿ ಇಂದು ಕೂಡ ಶಾಲ್ ಹಾಕೋಕೆ ಯತ್ನಿಸಿದ್ದಾನೆ ಅಂತ ಗೊತ್ತಾಗಿದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ ಸಿಎಂ ಕಾರ್ಯಕ್ರಮದಲ್ಲಿನ ಭದ್ರತಾ ವೈಫಲ್ಯಕ್ಕೆ ಪೊಲೀಸರೇ ಕಾರಣ ಅಂತ ಬಿಜೆಪಿ ಆರೋಪ ಈ ಹಿಂದೆ ಲೋಕಸಭಾ ಚುನಾವಣೆ ವೇಳೆ ಸೌಮ್ಯಾರೆಡ್ಡಿ ಪರ ಪ್ರಚಾರದ ಹೊತ್ತಲ್ಲಿ ಸೈಯದ್ ರಿಯಾಜ್ ಎಂಬಾತ ಸೊಂಟದಲ್ಲಿ ಪಿಸ್ತೂಲನ್ನು ಇಟ್ಕೊಂಡು ವಾಹನ ಕಾಂಗ್ರೆಸ್ ನಾಯಕರಿಗೆ ಮಾಲೆಯನ್ನ ಹಾಕಿದ್ದ ಪ್ರಕರಣ ಕೂಡ ಈಗ ನೆನಪಾಗ್ತಿದೆ ಇವತ್ತು ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಮುಖ್ಯಮಂತ್ರಿಗಳು ವೇದಿಕೆ ಮೇಲಿದ್ದಾರೆ ಒಬ್ಬ ಯುವಕ ನುಗ್ಗಿ ಬರ್ತಾ ಇದ್ದಾನೆ ಕಾಂಪೌಂಡ್ ಜಿಗದು ವಿವಿಐಪಿ ಗ್ಯಾಲರಿಯನ್ನ ದಾಟಿ ಸ್ಟೇಜ್ ಅನ್ನ ಹತ್ತುತ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಸೆಕ್ಯೂರಿಟಿ ಇಲ್ಲ ಮಂತ್ರಿಗಳಿಗೆ ಸೆಕ್ಯೂರಿಟಿ ಇಲ್ಲ ವಿಧಾನಸೌಧಕ್ಕೆ ಸೆಕ್ಯೂರಿಟಿ ಇಲ್ಲ ಭದ್ರತಾ ವೈಫಲ್ಯ ಆಗಿದೆ ಗೃಹ ಇಲಾಖೆ ಪೊಲೀಸ್ ಇಲಾಖೆ ಇದ ಕರ್ನಾಟಕ ರಾಜ್ಯದಲ್ಲಿ ಗೃಹ ಇಲಾಖೆಯ ನೀತಿ ಕೆಲವರು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂತಹ ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳ ಬಳಿ ಜನರನ್ನು ಎಷ್ಟು ಕಂಟ್ರೋಲ್ ಮಾಡ್ತಿದ್ದಾರೆ ನೋಡಿ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಹಾಗಲ್ಲ ಮುಖ್ಯಮಂತ್ರಿಗಳಾಗಲಿ ಪ್ರಧಾನಿಗಳಾಗಲಿ ಅವ್ರಿಗೆಲ್ಲ ಝಡ್ ಸೆಕ್ಯೂರಿಟಿ ಇರುತ್ತೆ ಅಂಥವ್ರನ್ನ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಆಗ ನಾವೇನು ಪ್ರಶ್ನೆ ಮಾಡ್ತೀವಿ ಪೊಲೀಸರ ವೈಫಲ್ಯ ಅನ್ನಲ್ವ ಇದು ಕೂಡ ಅವನು ಅಭಿಮಾನಿನೇ ಇರಬಹುದು ಏನೇ ಇರಬಹುದು ಆದರೆ ಅದನ್ನು ತೋರ್ಪಡಿಸುವಂತಹ ರೀತಿ ನೀತಿಗಳಿರುತ್ತೆ ಅದನ್ನು ಹೀಗಲ್ಲ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡ್ಕೊಡಲ್ಲ ಅದು ಶಾಲ್ ಹಾಕಲೇಬೇಕು ಅಂದ್ರೆ ಅದನ್ನ ಪ್ರೋಟೋಕಾಲ್ ಪ್ರಕಾರವಾಗೇ ಬರಬೇಕಾಗುತ್ತೆ ಜನರ ಮನವಿ ಮಾಡ್ಕೊಳ್ಬೇಕು ಅವ್ರ ಮನೆ ಹತ್ರ ಸಾಕಷ್ಟು ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾರಲ್ಲ ಅಂತ ಸಂದರ್ಭಗಳನ್ನ ಬಳಸ್ಕೊಂಡ್ರೆ ಬೇಡ ಅಂತ ಹೇಳ್ತಾರೆ ಇನ್ನು ಅಬಕಾರಿ ಲೈಸೆನ್ಸ್ ಹಗರಣದಲ್ಲಿ ಆರು ತಿಂಗಳ ಜೈಲು ಅನುಭವಿಸಿ ಬೇಲ್ ಮೇಲೆ ಬಿಡುಗಡೆಯಾಗಿರುವ ಅರವಿಂದ ಕೇಜ್ರಿವಾಲ್ ದೆಹಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ ಇವತ್ತು ದೆಹಲಿಯಲ್ಲಿ ನಡೆದ ಆ ಪಕ್ಷದ ಸಭೆಯಲ್ಲಿ ಮಾತನಾಡಿರುವ ಕೇಜ್ರಿವಾಲ್ ಇನ್ನೆರಡು ದಿನದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ನಾನು ಸಿಎಂ ಸ್ಥಾನದಲ್ಲಿ ಮುಂದುವರಿಯಲ್ಲ ಇನ್ನೆರಡು ದಿನದಲ್ಲಿ ಹೊಸ ಸಿಎಂ ಘೋಷಣೆ ಮಾಡ್ತೀನಿ ನಾನು ಮನೀಶ್ ಸಿಸೋಡಿಯಾ ಜನರ ಬಳಿ ಹೋಗ್ತೀವಿ ಪ್ರತಿ ಗಲ್ಲಿ ಗಲ್ಲಿಗೂ ಮನೆ ಮನೆಗೂ ಹೋಗ್ತೀವಿ ನಾನು ಪ್ರಾಮಾಣಿಕನಾಗಿದ್ದರೆ ನನ್ನನ್ನು ಮತ್ತೆ ಜನ ಆಯ್ಕೆ ಮಾಡಲಿ ಜನರ ತೀರ್ಪು ಪು ಬರೋವರೆಗೂ ನಾನು ಸಿಎಂ ಸ್ಥಾನದಲ್ಲಿ ಕೂರಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಅವಧಿ ಪೂರ್ವ ಮಹಾರಾಷ್ಟ ಚುನಾವಣೆ ಜೊತೆಗೆ ದೆಹಲಿ ಚುನಾವಣೆ ನಡೆಸಿ ಅಂತ ಚುನಾವಣಾ ಆಯೋಗಕ್ಕೂ ಮನವಿ ಮಾಡಿದ್ದಾರೆ ಮೊನ್ನೆ ಸುಪ್ರೀಂ ಕೋರ್ಟ್ ಕೇಜ್ರಿವಾಲ್ಗೆ ಷರತ್ತುಬದ್ಧ ಜಾಮೀನು ನೀಡಿತ್ತು ಯಾವುದೇ ಕಡತಗಳಿಗೆ ಸಹಿ ಹಾಕದಂತೆ ಆದೇಶ ಮಾಡಿ ಅಧಿಕಾರವನ್ನು ಮಾಟಕುಗೊಳಿಸಿತ್ತು ಬಿಜೆಪಿ ಒತ್ತಡಕ್ಕೆ ಮಣಿದು ರಾಜೀನಾಮೆ ನೀಡುವ ಬದಲು ಖುದ್ದು ರಾಜೀನಾಮೆ ನೀಡಲು ನೀಡೋದು ಅನುಕಂಪವನ್ನು ಗಿಟ್ಟಿಸಿಕೊಂಡಂತೆ ಅನ್ನೋದು ಅವರ ಪ್ಲಾನ್ ಆಗಿದೆ ಆದರೆ ಕೇಜ್ರಿವಾಲ್ ಇವತ್ತೇ ರಾಜೀನಾಮೆ ಕೊಡಬಾರದು ಅಂತ ಯಾಕೆ ಕೊಡಬಾರದು ಅಂತ ಬಿಜೆಪಿ ಪ್ರಶ್ನೆ ಮಾಡಿತು ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿ ಪರೋಕ್ಷವಾಗಿ ಕೇಜ್ರವಾಲ್ರ ಕೆಳಗಿಳಿಸಿದೆ ಅಂತ ಬಿಜೆಪಿ ಟೀಕಿಸ್ತು ಅಂದಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನೈದಕ್ಕೆ ದೆಹಲಿ ವಿಧಾನಸಭಾ ಅವಧಿ ಅಂತ್ಯವಾಗುತ್ತೆ ದೆಹಲಿ ಸಿಎಂ ಸ್ಥಾನಕ್ಕೆ ಕೇಜ್ರಿವಾಲ್ನ ಪತ್ನಿ ಸುನೀತಾ ಮತ್ತು ಸಚಿವೆ ಅತಿಶಿ ರಾಜ್ಯಸಭಾ ಸಂಸದ ರಾಘವ್ ಚಡ್ಡಾ ಇವರ ಹೆಸರು ಮುಂಚೂಣಿಯಲ್ಲಿದೆ ಈ ಹಿಂದೆ ಕಾಂಗ್ರೆಸ್ ಮತ್ತು ಆಪ್ ಮೈತ್ರಿ ಮಾಡ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ನನಗೆ ಕೆಲಸ ಮಾಡೋಕೆ ಬಿಡ್ತಾ ಇಲ್ಲ ಅಂತ ಹೇಳಿ ನಲವತ್ತು ಪ್ಲಸ್ ದಿನಗಳಲ್ಲಿ ಅವರು ರಾಜೀನಾಮೆನ ಕೊಟ್ಟರು ಆ ಅನುಕಂಪದ ಆಧಾರದ ಮೇಲೆ ಮತ್ತೆ ಅವರು ಅವಕಾಶವನ್ನ ಗಿಟ್ಟಿಸ್ಕೊಂಡ್ರು ಈಗ ಮತ್ತೆ ಅಂಥದ್ದೇ ಒಂದು ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡಿಸ್ತಾ ಇದೆ ಯಾಕಂದ್ರೆ ಈಗ ಸುಪ್ರೀಂ ಕೋರ್ಟ್ನ ಕಂಡೀಷನ್ ನ ಪ್ರಕಾರವಾಗಿ ಅವ್ರು ಯಾವುದೇ ಕಡತಕ್ಕೆ ಸೈನ್ ಹಾಕೋ ಆಗಿಲ್ಲ ವಿಧಾನಸೌಧಕ್ಕೆ ಹೋಗೋ ಆಗಿಲ್ಲ ಇನ್ನೇನು ಅಧಿವೇಶನವನ್ನು ಕರಿಬೇಕಾಗತ್ತೆ ಅವ್ರಿಗೆ ಆ ಪವರ್ ಇಲ್ಲದೇ ಇದ್ದಾಗ ಅಧಿವೇಶನ ಕರೀಲಿಕ್ಕಾಗಲ್ಲ ಆಗ ರಾಜ್ಯಪಾಲರು ಸರ್ಕಾರವನ್ನ ವಿಸರ್ಜನೆ ಮಾಡುವಂತಹ ಅವಕಾಶಗಳಿರುತ್ತೆ ಆಗ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಇಷ್ಟೆಲ್ಲ ಆದಾಗ ಮತ್ತೆ ಇಕ್ಕಟ್ಟಿಗೆ ಸಿಲುಕಬಹುದು ಅನ್ನುವಂತಹ ಸ್ಟ್ರಾಟಜಿ ಅವ್ರದ್ದಿರಬಹುದು